Hello students, welcome back to my class. So now we shall see session number 28 from the subject fundamentals of marketing. So ee one the 28th ne session alli now notiruvanta topic methods of setting prices. So one the product anna pricing estimate important ide annodanna now 26 27 session alli navella nodidvi. Now we will see how to fix a price, that is the method, different methods that are used to fix a price. Let us start the session. So pricing methods enenidave antandre, first one most common is market pricing method. Sorry, markup pricing method. Market markup pricing antandre cost a company ge ondu product mele agiruvanta cost kharchu plus markup antandre margin. ಒಂದಿಷ್ಟು 10% 20% ಪ್ರಾಫಿಟ್ ಮಾರ್ಜಿನ್ ಅನ್ನ ಏನ್ ಆಡ್ ಮಾಡಿ ಒಂದು ಫೈನಲ್ ಪ್ರಾಡಕ್ಟ್ ಫೈನಲ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ, ಅದಕ್ಕೆ ನಾವು ಮಾರ್ಕಪ್ ಪ್ರೈಸಿಂಗ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಕಾಸ್ಟ್ ಪ್ಲಸ್ ಮಾರ್ಕಪ್ ಅಂತಂದ್ರೆ ನಥಿಂಗ್ ಬಟ್ ಪರ್ಸೆಂಟೇಜ್ ಆಫ್ ಮಾರ್ಜಿನ್. ಓಕೆ, ಪ್ರಾಫಿಟ್ ಮಾರ್ಜಿನ್ ಅನ್ನ ಆಡ್ ಮಾಡಿ ಬೇರೆ ಏನು ಅಂಶಗಳನ್ನ ಆಡ್ ಮಾಡಲಾರ್ದೆ ಇವೆರಡೇ ಕಾಸ್ಟ್ ಪ್ಲಸ್ ಅವರ ಒಂದು ಪ್ರಾಫಿಟ್ ಮಾರ್ಜಿನ್ ಅನ್ನ ಆಡ್ ಮಾಡಿ ಏನ್ ಫೈನಲ್ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ, that is called markup pricing method. Okay, this is the method commonly used. It is also known as cost plus pricing antanu heltivi idike, yakandre cost ge avondu margin ana add maadkondu fix madodanna naavu cost plus pricing antanu heltivi. In this method a standard markup or profit margin. Okay, illene haake bardidini nan illi markup andranu onde profit margin andranu onde is added to the product cost. This method is used in construction business professions and even for consumer goods. Iga construction ond building construction irbodu athwa professionals doctors athwa engineers lawyers irtaralla avaru en avara ondu service athwa product ana en fix martare price ee ondu ಥರ್ಡ್ ಪ್ರಕಾರನೇ ಮಾಡಿರ್ತಾರೆ. ಯಾಕಂದ್ರೆ ಅವರಿಗೆ ಪ್ರೊಡಕ್ಷನ್ ಕಾಸ್ಟ್ ಇರಲ್ಲ, ಅವ್ರಿಗೆ ಅವ್ರ ಪರ್ಸನಲ್ ಖರ್ಚುಗಳು ಇರ್ತವೆ, ಅದನ್ನ ಅವರು ಇಲ್ಲಿ ದೇ ಆಡ್ ಇಟ್. ಓಕೆ, ಅಂಡ್ ಈವನ್ ಕನ್ಸ್ಯೂಮರ್ ಗುಡ್ಸ್ ಕೂಡ ಕಾಮನ್ ಆಗಿ ನಾವು ಈ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. ನಾವು ಲೆಟ್ ಅಸ್ ಸೀ ದ ನೆಕ್ಸ್ಟ್ ಪರ್ಸೀವ್ಡ್ ವ್ಯಾಲ್ಯೂ ಪ್ರೈಸಿಂಗ್. ಪರ್ಸೀವ್ಡ್ ವ್ಯಾಲ್ಯೂ ಪ್ರೈಸಿಂಗ್ ಅಂತಂದ್ರೆ ಎಷ್ಟು ಪರ್ಸೀವ್ ಗ್ರಹಿಸಿದ ಮೌಲ್ಯದ ಬೆಲೆ, ದಟ್ ಇಸ್ ಹೌ ಮಚ್ ದಿ ಕನ್ಸ್ಯೂಮರ್ಸ್ ಆರ್ ಇಮ್ಯಾಜಿನಿಂಗ್ ದ ವ್ಯಾಲ್ಯೂ ಆಫ್ ದಟ್ ಪ್ರಾಡಕ್ಟ್. ಹೌ ಮಚ್ ಆ ಒಬ್ಬ ಕನ್ಸ್ಯೂಮರ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್ ಆ ಪ್ರಾಡಕ್ಟಿಗೆ ಏನ್ ಬೆಲೆಯನ್ನ ಎಷ್ಟು ವ್ಯಾಲ್ಯೂ ಅನ್ನ ಇಟ್ಕೊಂಡಿದ್ದಾನೆ, ವೆದರ್ ಇಟ್ ಈಸ್ ಅ ಲಕ್ಸುರಿ ಪ್ರಾಡಕ್ಟ್ ಅಥವಾ ಸ್ಟೇಟಸ್ ಅನ್ನ ಮೆನ್ಷನ್ ಮಾಡುವಂತ ಪ್ರಾಡಕ್ಟ್ ಇರ್ಬೋದು ಅಥವಾ ಡೈಲಿ ಯೂಸ್ ನಮ್ಗೇನು ಅಷ್ಟೇದೇನೆ ಇಲ್ಲ ನಾವು ಯೂಸ್ ಮಾಡ್ಕೊಂಡಿದ್ವಿ ಅಷ್ಟೇ ಅಂತಂದ್ರೆ ಆ ಒಂದು ಒಂದು ಪರ್ಸೀವ್ಡ್ ವ್ಯಾಲ್ಯೂ ಏನಿದೆ ಅದನ್ನು ಕೂಡ ಕನ್ಸಿಡರ್ ಮಾಡ್ಕೊಂಡು ಏನ್ ಫಿಕ್ಸ್ ಮಾಡಿರ್ತಾರೆ. ಐ ಟೋಲ್ಡ್ ಯು ಲಕ್ಸುರಿ ಗುಡ್ಸ್ ಅವರ ಖರ್ಚುಗಳು ಅಷ್ಟೇ ಹಾಗೆ ಇರುತ್ತೆ, ಬಟ್ ಇಟ್ ವೋಂಟ್ ಬಿ ದಟ್ ಮಚ್, ಬಟ್ ದೇ ವಿಲ್ ಆಡ್ ಮೋರ್ ಫಾರ್ ದಟ್ ಸ್ಟೇಟಸ್ ಇಮೇಜ್ ಗೆಲ್ಲ ಅವರು ಒಂದು ಜಾಸ್ತಿ ಪರ್ಸೆಂಟೇಜ್ ಅನ್ನ ಆಡ್ ಮಾಡ್ಕೊಂಡು ದೇ ವಿಲ್ ಫಿಕ್ಸ್ ಅ ಹೈಯರ್ ಪ್ರೈಸ್. ಓಕೆ, ಸೊ ಇಫ್ ಇಟ್ ಈಸ್ ಅ ಫಾರ್ ಪುವರ್ ಪೀಪಲ್ ಅಥವಾ ನಾರ್ಮಲ್ ಮಿಡಲ್ ಕ್ಲಾಸ್ ಜನರನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಪ್ರೊಡಕ್ಟ್ ಮಾಡ್ಕೊಂಡ್ರೆ ಅವ್ರು ಜಾಸ್ತಿ ಸ್ಟೇಟಸ್ ಇಮೇಜ್ ಎಲ್ಲ ನೋಡ್ಕೊಳ್ಳಲ್ಲ, ಅವರಿಗೆ ಏನ್ ಬೇಕಾದನ್ನ ಯೂಸ್ ಮಾಡಿರ್ತಾರೆ. ಸೊ ಅವರ ಒಂದು ಲೆವೆಲ್ ಆಫ್ ಇನ್ಕಮ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡ್ಕೊಂಡು ಮಾರ್ಜಿನ್ ಅನ್ನ ಫಿಕ್ಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಪರ್ಸೀವ್ಡ್ ವ್ಯಾಲ್ಯೂ ಪ್ರೈಸಿಂಗ್. ಇಟ್ ಈಸ್ ಅ ಮಾರ್ಕೆಟ್ ಓರಿಯೆಂಟೆಡ್ ಮೆಥಡ್ ಫಾರ್ ಸೆಟ್ಟಿಂಗ್ ದ ಪ್ರೈಸ್. ಹಿಯರ್ ಪ್ರೈಸ್ ಇಸ್ ಬೇಸ್ಡ್ ಆನ್ ದ ಕನ್ಸ್ಯೂಮರ್ಸ್ ಪರ್ಸೀವ್ಡ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್. ಕನ್ಸ್ಯೂಮರ್ಸ್ ವ್ಯಾಲ್ಯೂ ಆನ್ ಪ್ರೈಸ್ ಆರ್ ಗಿವನ್ ಪ್ರಯೋರಿಟಿ. ಕಂಪನೀಸ್ ಟೇಕ್ ಕನ್ಸ್ಯೂಮರ್ಸ್ ಪರ್ಸೆಪ್ಷನ್ ಆಫ್ ವ್ಯಾಲ್ಯೂ ಆಸ್ ಅ ಕೀ ಟು ಸೆಟ್ ದ ಪ್ರೈಸ್ ಅಂಡ್ ನಾಟ್ ಇಟ್ಸ್ ಓನ್ ಕಾಸ್ಟ್ ಅಂಡ್ ಆಬ್ಜೆಕ್ಟಿವ್. ಆ ಕಂಪನಿ ಗುರಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಬೇಕಂತ ಇರ್ಬೋದು, ಆದ್ರೆ ಆ ಒಂದು ಪ್ರಾಡಕ್ಟ್ ಯೂಸ್ ಮಾಡಬೇಕಾದ ಒಂದು ಕಸ್ಟಮರ್ ಅವನ್ ಎಷ್ಟು ಬೆಲೆಯನ್ನ ಇಟ್ಕೊಂಡಿರ್ತಾನೆ, ಅವನ್ ಎಷ್ಟು ಪೇ ಮಾಡ್ಲಿಕ್ಕೆ ರೆಡಿ ಆಗ್ತಾನೆ ಆ ಪ್ರಾಡಕ್ಟಿಗೆ ಅಂತ ಅನ್ಕೊಂಡು ಅದನ್ನ ಗಮನದಲ್ಲಿಟ್ಕೊಂಡು ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡೋದು ಪರ್ಸೀವ್ಡ್ ವ್ಯಾಲ್ಯೂ ಪ್ರೈಸಿಂಗ್. ಓಕೆ, ಇನ್ ದ ಫಸ್ಟ್ ಮೆಥಡ್ ಏನಿದೆ ಮಾರ್ಕಪ್ ಪ್ರೈಸಿಂಗ್, ಇಲ್ಲಿ ಏನು ಕನ್ಸಿಡರ್ ಮಾಡಲ್ಲ, ಅವ್ರಿಗೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಬೇಕು ಅಷ್ಟು
ಫಿಕ್ಸ್ ಮಾಡಿ ದೇ ಡೂ ದ ಫೈನಲ್ ಪ್ರೈಸ್. ಇಲ್ಲಿ ಏನಿದೆ ಫಿಕ್ಸ್ ಮಾಡ್ತಾರೆ, ಬಟ್ ಅಲ್ಲಿ ಕನ್ಸ್ಯೂಮರ್ ಎಷ್ಟು ಪೇ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ, ಅವರ ಮನಸ್ಸಲ್ಲಿ ಅವರ ಮೈಂಡ್ ಅಲ್ಲಿ ಎಷ್ಟು ಎಷ್ಟು ವೈಟೇಜ್ ಇದೆ ನಮ್ಮ ಪ್ರಾಡಕ್ಟ್ಗೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನ್ ಫಿಕ್ಸ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಪರ್ಸೀವ್ಡ್ ವ್ಯಾಲ್ಯೂ ಪ್ರೈಸಿಂಗ್. ನೆಕ್ಸ್ಟ್ ಗೋಯಿಂಗ್ ರೇಟ್ ಆಫ್ ಪ್ರೈಸಿಂಗ್ ಮೆಥಡ್. ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ, ಇದು ಕಮೋಡಿಟೀಸ್. ಸೊ ಇಲ್ಲಿ ಫಾಲೋ ದ ಲೀಡರ್ ಅಂತಂದ್ರೆ ನಿಮ್ಮ ಒಂದು ಪ್ರೊಡಕ್ಟ್ ಸಿಮಿಲರ್ ಪ್ರೊಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಬೇರೆ ಕಂಪನೀಸ್ ಇರ್ತಾರಲ್ಲ, ಕಾಂಪಿಟೇಟರ್ಸ್, ಅವರು ಸ್ವಲ್ಪ ಮಾರ್ಕೆಟ್ ಲೀಡರ್ಸ್ ಆಗಿರ್ಬೋದು. ಸೊ ಅವರ ಒಂದು ಪ್ರೊಡಕ್ಷನ್ ಪ್ರೈಸಿಂಗ್ ಸ್ಟ್ರಾಟಜಿಯನ್ನ ನೋಡಿಕೊಂಡು ಏನ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ, ದಟ್ ಇಸ್ ಫಾಲೋಯಿಂಗ್ ದ ಲೀಡರ್ ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಗೋಯಿಂಗ್ ರೇಟ್ ಪ್ರೈಸಿಂಗ್. ಈಗ ಸದ್ಯ ಮಾರ್ಕೆಟ್ ಅಲ್ಲಿ ನಡೀತಾ ಇರುವಂತ ಒಂದು ಪ್ರೈಸ್ ಅನ್ನ ನೋಡಿಕೊಂಡು ಈ ಕಂಪನಿಯವರು ಫಿಕ್ಸ್ ಮಾಡ್ತಾರೆ ಪ್ರೈಸ್. ಓಕೆ, ಸೊ ದಟ್ ಇಸ್ ಕಾಲ್ಡ್ ಗೋಯಿಂಗ್ ರೇಟ್ ಪ್ರೈಸಿಂಗ್ ಮೆಥಡ್. ನೆಕ್ಸ್ಟ್ ಸೀಲ್ಡ್ ಬಿಡ್ ಪ್ರೈಸಿಂಗ್ ಮೆಥಡ್. ಸೊ ಇಲ್ಲಿ ಒಂದು ಸೀಲ್ಡ್ ಬಿಡ್ಸ್ ಅಂತಂದ್ರೆ ಬಿಡ್ ಗಳನ್ನ ಕರೀತಾರಲ್ಲ, ಅಂದ್ರೆ ಅವ್ರು ಎಷ್ಟು ಪೇ ಮಾಡ್ಬೋದು. ಈ ಒಂದು ಪ್ರೈಸಿಂಗ್ ಮೆಥಡ್ ನಾವು ಕನ್ಸ್ಟ್ರಕ್ಷನ್ ಟೈಮ್ ಅಥವಾ ಈ ಗವರ್ನಮೆಂಟ್ ಟೆಂಡರ್ಸ್ ಏನ್ ಕರೀತಾರಲ್ಲ, ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಗೆ ಸೈಟ್ ಕನ್ಸ್ಟ್ರಕ್ಷನ್ ಅಥವಾ ಇದಕ್ಕೆ ಒಂದು ಕೊಟೇಶನ್ ಅನ್ನ ಹಾಕಿ ಒಂದು ಅವರ ಒಂದು ಲಿಸ್ಟ್ ಮಾಡಿಕೊಂಡು ಒಂದು ಸೀಲ್ಡ್ ಕವರ್ ಅಲ್ಲಿ ಹಾಕಿರ್ತಾರೆ. ಒನ್ ಯಾರ್ ಅಗದಿ ಕಡಿಮೆ ಪ್ರೈಸ್ ಅಲ್ಲಿ ಅವರು ಕೋಟ್ ಮಾಡ್ತಾರೆ, ಅವರಿಗೆ ಆ ಆಫರ್ ಅನ್ನ ಕೊಡ್ತಾರೆ. ಸೊ ಈ ದಿಸ್ ಇಸ್ ಕಾಲ್ಡ್ ದಿಸ್ ಇಸ್ ಸೀಲ್ಡ್ ಬಿಡ್ ಪ್ರೈಸಿಂಗ್ ಮೆಥಡ್. ಸೊ ಇದು ಜನರಲಿ ವಿ ಡೋಂಟ್ ಸಿ ಇನ್ ಪ್ರೊಡಕ್ಟ್ ಗೆ ಪ್ರೈಸಿಂಗ್ ಆಗಲ್ಲ. ಇದು ಕನ್ಸ್ಟ್ರಕ್ಷನ್ ಬಿಸ್ನೆಸ್, ಆ ಒಂದು ಕನ್ಸ್ಟ್ರಕ್ಷನ್ ಸರ್ವಿಸ್ ಬಿಸ್ನೆಸ್ ಅಲ್ಲಿ ಈ ಒಂದು ಪ್ರೈಸ್ ಫಿಕ್ಸೇಷನ್ ಆಗತ್ತೆ. ಸೊ ಯಾರು ಏಕದಮ್ ಕಡಿಮೆ ಪ್ರೈಸ್ ಎಲ್ಲ ಫಿಕ್ಸ್ ಮಾಡ್ತಾರೆ, ಕೊಟೇಶನ್ ಕೋಟ್ ಕೊಡ್ತಾರೆ, ಅವರಿಗೆ ಆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಕೊಡ್ತಾರೆ ದಿ ಆಫರ್. ಓಕೆ, ದಟ್ ಇಸ್ ಕಾಲ್ಡ್ ಸೀಲ್ಡ್ ಬಿಡ್ ಪ್ರೈಸಿಂಗ್ ಮೆಥಡ್. ಸೀಲ್ಡ್ ಬಿಡ್ ಪ್ರೈಸಿಂಗ್ ಇಸ್ ಫಾಲೋಡ್ ಇನ್ ಕನ್ಸ್ಟ್ರಕ್ಷನ್ ಆರ್ ಕಾಂಟ್ರಾಕ್ಟ್ ಬಿಸ್ನೆಸ್. ಈ ಒಂದು ಕಾಂಟ್ರಾಕ್ಟ್ ಬಿಸ್ನೆಸ್ ಅಲ್ಲೂ ಕೂಡ ಯಾರು ಅತಿ ಜಾಸ್ತಿ ಇದನ್ನ ಪ್ರೈಸ್ ಇದು ಮಾಡ್ತಾರೆ ಅವರಿಗೆ ಆಫರ್ ಕೊಡ್ತಾರೆ. ಇಟ್ ಈಸ್ ಆಲ್ಸೋ ಅ ಕಾಂಪಿಟೇಟಿವ್ ಪ್ರೈಸಿಂಗ್ ಮೆಥಡ್. ಹಿಯರ್ ಪ್ರೈಸ್ ಇಸ್ ಸೆಲೆಕ್ಟೆಡ್ ಆನ್ ದ ಬೇಸಿಸ್ ಆಫ್ ಸೀಲ್ಡ್ ಬಿಡ್ ಅಥವಾ ಕೊಟೇಶನ್ ಆರ್ ಎಸ್ಟಿಮೇಟೆಡ್ ಪ್ರೈಸ್ ಫಾರ್ ದ ಜಾಬ್ಸ್. ಸೊ ಇದೆಲ್ಲ ನಾವು ಬಹಳಷ್ಟು ಗವರ್ನಮೆಂಟ್ ಇದರಲ್ಲಿ ನೋಡಿರ್ತೀವಿ. ಗವರ್ನಮೆಂಟ್ ಒಂದು ಕಟ್ಟಡ ಕಟ್ಟಬೇಕು ಅಂತಂದ್ರೆ ಎಂಜಿನಿಯರ್ಸ್ ಕಡೆಯಿಂದ ಒಂದು ಎರಡ್ ಮೂರು ಎಂಜಿನಿಯರ್ಸ್ ಕಡೆಯಿಂದ ಕೊಟೇಶನ್ ಅನ್ನ ಹಾಕ್ಲಿಕ್ಕೆ ಹೇಳ್ತಾರೆ. ಸೊ ಯಾರು ಜಾಸ್ತಿ ಕಡಿಮೆ ಕೊಟೇಶನ್ ಅಲ್ಲಿ ಮಾಡ್ಕೊಡ್ಲಿಕ್ಕೆ ರೆಡಿ ಇರ್ತಾರೆ, ಆ ಒಂದು ಕೊಟೇಶನ್ ಅನ್ನ ಅವರು ಪಿಕ್ ಮಾಡ್ಕೊಂಡು ಅವರಿಗೆ ಇದನ್ನ ಆರ್ಡರ್ ಅನ್ನ ಕಾಂಟ್ರಾಕ್ಟ್ ಅನ್ನ ಕೊಡ್ತಾರೆ. ಸೊ ಇದು ದಿಸ್ ಇಸ್ ಕಾಲ್ಡ್ ಸೀಲ್ಡ್ ಬಿಡ್ ಪ್ರೈಸಿಂಗ್ ಮೆಥಡ್. ಇನ್ನೊಂದು ಟಾರ್ಗೆಟ್ ರಿಟರ್ನ್ ಪ್ರೈಸಿಂಗ್. ಟಾರ್ಗೆಟ್ ರಿಟರ್ನ್ ಪ್ರೈಸಿಂಗ್ ಅಂತಂದ್ರೆ ದಿಸ್ ಈಸ್ ಅ ಒನ್ ಆಫ್ ದಿ ಕಾಸ್ಟ್ ಓರಿಯೆಂಟೆಡ್ ಮೆಥಡ್ ಆಫ್ ಸೆಟ್ಟಿಂಗ್ ಪ್ರೈಸ್ ಆಫ್ ದ ಪ್ರೊಡಕ್ಟ್. ಹಿಯರ್ ದ ಫರ್ಮ್ ಡಿಟರ್ಮೈನ್ಸ್ ದಟ್ ಲೆವೆಲ್ ಆಫ್ ಪ್ರೈಸ್ ಅಟ್ ವಿಚ್ ಇಟ್ ಕ್ಯಾನ್ ಈಲ್ಡ್ ದ ಟಾರ್ಗೆಟ್ ರಿಟರ್ನ್. ಅಂದ್ರೆ ಆ ಕಂಪನಿಯವರು ಏನ್ ಟಾರ್ಗೆಟ್ ಇಟ್ಕೊಂಡಿರ್ತಾರಲ್ಲ, ಅವ್ರು ಇಷ್ಟು ಇನ್ವೆಸ್ಟ್ ಮಾಡ್ಯಾರ ನಮ್ಗೆ ಇಷ್ಟು ವಾಪಸ್ ಬರಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ, ಅದನ್ನ ಎಷ್ಟು ಮಟ್ಟಿಗೆ ಅವ್ರು ವಾಪಸ್ ಅದನ್ನ ರೀಚ್ ಮಾಡ್ಬೋದು ಅದನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಪ್ರೈಸ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಟಾರ್ಗೆಟ್ ರಿಟರ್ನ್ ಪ್ರೈಸಿಂಗ್. ಟಾರ್ಗೆಟ್ ರಿಟರ್ನ್ ಎಷ್ಟು ವಾಪಸ್ ಬರುತ್ತೆ, ಅವ್ರು ಇನ್ವೆಸ್ಟ್ ಮಾಡಿರುವಂತ ದುಡ್ಡು ಎಷ್ಟು ಮಟ್ಟಿಗೆ ಅದಕ್ಕೆ ರಿಟರ್ನ್ಸ್ ಬರುತ್ತೆ ಅಂತ ಅವ್ರು ಫಿಕ್ಸ್ ಮಾಡಿರ್ತಾರೆ. ಆ ಒಂದು ಫಿಕ್ಸ್ಡ್ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಟು ಅರ್ನ್ ದಟ್ ಮಚ್ ಆಫ್ ಪ್ರಾಫಿಟ್ ಹೌ ಮಚ್ ದೇ ಆರ್ ಗೋಯಿಂಗ್ ಟು ಫಿಕ್ಸ್, ದಟ್ ಇಸ್ ಕಾಲ್ಡ್ ಟಾರ್ಗೆಟ್ ರಿಟರ್ನ್ ಪ್ರೈಸಿಂಗ್. ಇನ್ನೊಂದೇನಿದೆ ಬ್ರೇಕ್ ಇವನ್ ಅನಾಲಿಸಿಸ್ ಮೆಥಡ್. ಬ್ರೇಕ್ ಇವನ್ ಅಂತಂದ್ರೆ ವೇರ್ ದೇರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್, ಅವ್ರು ಎಷ್ಟು ಖರ್ಚು ಮಾಡಿರ್ತಾರೆ ಅಷ್ಟೇ ನಮ್ಗೆ ವಾಪಸ್ ಸಿಗ್ಬೇಕು. ದೇರ್ ಇಸ್ ಅಲ್ಲಿ ಲಾಸು ಆಗ್ಬಾರ್ದು, ಪ್ರಾಫಿಟ್ ಬೇಡ, ನಮ್ಗೆ ಒಂದು ಬ್ರೇಕ್ ಇವನ್, ದಟ್ ಇಸ್ ನೋ ಲಾಸ್ ನೋ ಪ್ರಾಫಿಟ್ ಐ ಹ್ಯಾವ್ ಸೋ ಶೋನ್ ಹಿಯರ್. ಸೊ ದ ಪಾಯಿಂಟ್ ವೇರ್ ದೇರ್ ಇಸ್ ನೋ ಲಾಸ್ ಅಂತೂ ಹೇಳಕ್ಕಾಗಲ್ಲ, ಪ್ರಾಫಿಟ್ ಅಂತೂ ಹೇಳಕ್ಕಾಗಲ್ಲ. ಆ ಒಂದು ಪಾಯಿಂಟ್ ಅನ್ನ ರೀಚ್ ಆಗ್ಲಿಕ್ಕೆ ಏನ್ ಪ್ರೈಸಿಂಗ್ ಮೆಥಡ್ ಯೂಸ್ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಬ್ರೇಕ್ ಇವನ್ ಅನಾಲಿಸಿಸ್ ಮೆಥಡ್. ಸೊ ಇಟ್ ಈಸ್ ವೇರ್ ದೇ ಅರ್ನ್ ದ ಇನ್ಕಮ್ ಬಟ್ ಇಟ್ ಇಸ್ ನಾಟ್ ಮೋರ್ ದನ್ ದ ಕಾಸ್ಟ್. ಎಕ್ಸಾಕ್ಟ್ಲಿ ಸೆಲ್ಲಿಂಗ್ ಏನೋ ಸೇಲ್ಸ್ ರೆವೆನ್ಯೂ ಇದೆ, ಏನಿದೆ ಸೇಲ್ ಇಂದ ಬಂದಿರುವಂತಹ ದುಡ್ಡು ಮತ್ತೆ ಇವ್ರು ಹಾಕಿರುವಂತಹ ದುಡ್ಡು ಸೇಮ್ ಇರುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ದಿ ಸೆಂಟರ್ ಪಾಯಿಂಟ್. ಓಕೆ, ಇಟ್ ಈಸ್ ಅ ಮ್ಯಾನೇಜರಿಯಲ್ ಟೂಲ್ ದಟ್ ಎಸ್ಟಾಬ್ಲಿಷಸ್ ರಿಲೇಶನ್ಶಿಪ್ ಅಮಾಂಗ್
cost volume of sale and profit. It is also known as cost volume profit analysis. This is such a level of sales at which there is no profit, no loss. So this is very rarely we see this kind of analysis model. Maybe this method is used at the time of decline stage. A product na mande decline stage bandaga. Alli jaasti customers beku adre a market alli stand aagbeku antandre avaru onda profit ana beda nam market alli ne ulibeku aamele nam product nidhanavagi matte ಮೇಲ್ ಬರುತ್ತೆ ಡಿಮಾಂಡ್ ಅಂತ ಹೇಳಿ ಅವರು ಆ ಒಂದು ಸ್ಟೇಜ್ ಅಲ್ಲಿ ಒಂದು ಅಡಾಪ್ಟ್ ಮಾಡುವಂತ ಒಂದು ಮೆಥಡ್ ಇದು. ಓಕೆ, ಬ್ರೇಕ್ ಇವನ್ ಅನಾಲಿಸಿಸ್ ಮೆಥಡ್. ಸೊ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಎಂಡ್ ಆಫ್ ದಿ ಸೆಷನ್. ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆನ್ ಹೌ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೈಸಿಂಗ್ ಮೆಥಡ್ಸ್. ಮಾರ್ಕಪ್ ಪ್ರೈಸಿಂಗ್ ಮೆಥಡ್ ಇದು ಮೋಸ್ಟ್ ಕಾಮನ್. ಕಾಸ್ಟ್ ಆಗಿರುವಂತ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡು ಸೆಲ್ಲಿಂಗ್ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಾರೆ. ಪರ್ಸೀವ್ಡ್ ವ್ಯಾಲ್ಯೂ ಅಂತಂದ್ರೆ ಕಸ್ಟಮರ್ಸ್ ಅವರ ಮನಸ್ಸಲ್ಲಿ ಏನ್ ವ್ಯಾಲ್ಯೂ ಅನ್ನ ಆ ಪ್ರಾಡಕ್ಟ್ ಗೆ ಇಟ್ಕೊಂಡಿರ್ತಾರೆ, ಏನ್ ವ್ಯಾಲ್ಯೂ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಫಿಕ್ಸ್ ಮಾಡುವಂತ ಪ್ರೈಸ್. ಗೋಯಿಂಗ್ ರೇಟ್ ಪ್ರೈಸಿಂಗ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸದ್ಯ ನಡೀತಾ ಇರುವಂತ ಒಂದು ರೇಟ್ ಅನ್ನ ನೋಡ್ಕೊಂಡು ಒಂದು ಮಾರ್ಕೆಟ್ ಲೀಡರ್ ಅನ್ನ ನೋಡ್ಕೊಂಡು ಫಿಕ್ಸ್ ಮಾಡುವಂತ ಪ್ರೈಸಿಂಗ್ ಮೆಥಡ್ ಗೋಯಿಂಗ್ ರೇಟ್ ಪ್ರೈಸಿಂಗ್. ಸೀಲ್ಡ್ ಬಿಡ್ ಪ್ರೈಸಿಂಗ್ ಇದು ಬಹುತೇಕ ನಾವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಥವಾ ಕಾಂಟ್ರಾಕ್ಟ್ ಬಿಸ್ನೆಸ್ ಅಲ್ಲಿ ನೋಡಿರುವಂತ ಒಂದು ಪ್ರೈಸಿಂಗ್ ಫಿಕ್ಸ್. ಇಲ್ಲಿ ಯಾರು ಜಾಸ್ತಿ ಅಥವಾ ಕಡಿಮೆ ಪ್ರೈಸ್ ಅನ್ನ ಫಿಕ್ಸ್ ಬಿಡ್ ಮಾಡ್ತಾರೆ, ಕೊಟೇಶನ್ ಅನ್ನ ಕೊಡ್ತಾರೆ, ಅವರಿಗೆ ಆ ಒಂದು ಸರ್ವಿಸ್ ಅನ್ನ ಕೊಡ್ತಾರೆ. ಸೊ ದಟ್ ಇಸ್ ಸೀಲ್ಡ್ ಬಿಡ್ ಪ್ರೈಸಿಂಗ್ ಮೆಥಡ್. ಟಾರ್ಗೆಟ್ ರಿಟರ್ನ್ ಪ್ರೈಸಿಂಗ್ ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಕಂಪನಿ, ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡ್ಲಿಕ್ಕೆ ಏನ್ ಪ್ರೈಸ್ ಫಿಕ್ಸ್ ಮಾಡ್ಬೇಕು, ದಟ್ ದೇ ವಿಲ್ ಡು. ದೆನ್ ಬ್ರೇಕ್ ಇವನ್ ಅನಾಲಿಸಿಸ್, ದೇರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್ ಅಂತ ಒಂದು ಸ್ಟೇಜ್ ಅನ್ನ ಬಂದ್ಬಿಟ್ರೆ ವಾಟ್ ಇಸ್ ದ ಪ್ರೈಸಿಂಗ್ ದೇ ಡು, ದಟ್ ಇಸ್ ಕಾಲ್ಡ್ ಬ್ರೇಕ್ ಇವನ್ ಅನಾಲಿಸಿಸ್ ಮೆಥಡ್. ಸೊ ಸ್ಟೂಡೆಂಟ್ಸ್, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಮೈ ಸೆಷನ್ ಟುಡೇ, 28th session. ಸೊ ವೆರಿ ಸೂನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ದ ನೆಕ್ಸ್ಟ್ ಸೆಷನ್. ಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.